ಹಾಯ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಶಿವರಾಜ್ ಗೋವಿಂದ್ ಸರ್. ನಾವು ಈ ಹಿಂದಿನ ಒಂದು ವಿಡಿಯೋನಲ್ಲಿ ಕೈಂಡ್ಸ್ ಆಫ್ ಪ್ರೊನೌನ್ಸ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಕಾರವಾಗಿರ್ತಕ್ಕಂತಹ ಪರ್ಸ್ನಲ್ ಪ್ರೊನೌನ್ಸ್ ಬಗ್ಗೆ ನೋಡಿದ್ದೇವೆ. ಆದರೆ ಈ ವಿಡಿಯೋನಲ್ಲಿ ಬಂದುಬಿಟ್ಟು ಕೈಂಡ್ಸ್ ಆಫ್ ಪ್ರೊನೌನ್ನ ಮುಂದುವರೆದ ಪ್ರಕಾರವಾಗಿರ್ತಕ್ಕಂತಹ ಅಥವಾ ಅಂದರೆ ಎರಡನೇ ಪ್ರಕಾರವಾಗಿರ್ತಕ್ಕಂತಹ ಇಂಟ್ರೋಗೇಟಿವ್ ಪ್ರೊನೌನ್ಸ್ನ ನೋಡೋಣ. ಇನ್ನೊಂದು, ಈ ಇಂಟ್ರೋಗೇಟಿವ್ ಪ್ರೊನೌನ್ಸ್ನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ ತಾವು ದಯವಿಟ್ಟು ಎಲ್ಲರೂ ಏನು ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು ಅಂತ ಹೇಳ್ತಾ, ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಅಂದರೆ ಇಂಟ್ರೋಗೇಟಿವ್ ಪ್ರೊನೌನ್ಸ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳಿ ನೋಡ್ತೀವಿ. ಅಂದರೆ ಇಂಟ್ರೋಗೇಟಿವ್ ಪ್ರೊನೌನ್ಸ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಅರ್ಥ. ಸೊ ಈ ಇಂಟ್ರೋಗೇಟಿವ್ ಪ್ರೊನೌನ್ಸ್ನ ಡೆಫಿನೇಷನನ್ನು ನೋಡೋದಾದರೆ, ಇಂಟ್ರೋಗೇಟಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ಟು ಆಸ್ಕ್ ಕ್ವಶನ್ಸ್ ಅಂತ ನೋಡ್ತೇವೆ. ಅಂದರೆ ಇಂಟ್ರೋಗೇಟಿವ್ ಪ್ರೊನೌನ್ಸನ್ನು ನಾವು ಎದಕ್ಕೆ ಬಳಸ್ತೇವೆ, ಪ್ರಶ್ನೆಗಳನ್ನು ಕೇಳೋದಕ್ಕೆ ಬಳಸ್ತೇವೆ ಅಂತ ಅರ್ಥ. ಇದ್ರ ಬಗ್ಗೆ ಇನ್ನಷ್ಟು ನೋಡೋದಾದರೆ, ಇನ್ನಷ್ಟು ತಿಳ್ಕೊಳ್ಳೋದಾದರೆ, ಡಬ್ಲ್ಯೂ ಎಚ್ ವರ್ಡ್ಸ್ ಆರ್ ಯೂಸ್ಡ್ ಆ್ಯಸ್ ಇಂಟ್ರೋಗೇಟಿವ್ ಪ್ರೊನೌನ್ಸ್ ಅಂತ ನೋಡ್ತೇವೆ. ಅಂದರೆ ಈ ಡಬ್ಲ್ಯೂ ಎಚ್ ವರ್ಡ್ಸ್ ಅಂತವು ಇದಾವಲ್ಲ, ಈ ಡಬ್ಲ್ಯೂ ಎಚ್ ವರ್ಡ್ಸ್ ಅಂತಕ್ಕಂಥವು ಎದಕ್ಕೆ ಬಳಸ್ತೀವಿ ನಾವು, ಇಂಟ್ರೋಗೇಟಿವ್ ಪ್ರೊನೌನ್ಸ್ಗಳಾಗಿ ಬಳಸ್ತೀವಿ ಅಂತ, ಇಂಟ್ರೋಗೇಟಿವ್ ಪ್ರೊನೌನ್ಸ್ಗಳಾಗಿ ಅವುಗಳನ್ನು ಬಳಸ್ತೇವೆ ಅಂತ ಅರ್ಥ. ಅಂದರೆ ಈ ಡಬ್ಲ್ಯೂ ಎಚ್ ಇದರ ಅರ್ಥ ಏನಂದರೆ, ಡಬ್ಲ್ಯೂ ಎಚ್ ವರ್ಡ್ಸ್ಗಳು ಏನಾಗಿರ್ತವೆ, ಇಂಟ್ರೋಗೇಟಿವ್ ಪ್ರೊನೌನ್ಸ್ ಅಂದರೆ ಪ್ರಶ್ನಾರ್ಥಕ ಸರ್ವನಾಮಗಳು ಆಗಿರ್ತವೆ ಅಂತ ನೋಡ್ತೇವೆ. ಸೊ ಈ ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ಸ್ನ ನೋಡೋದಾದರೆ, ಅಂದರೆ ಈ ಡಬ್ಲ್ಯೂ ಎಚ್ ವರ್ಡ್ಸ್ಗಳನ್ನು ನೋಡೋದಾದರೆ, ವಾಟ್, ವಿಚ್, ವೇರ್, ವೆನ್, ಹೂಸ್, ವೈ, ಹೂ, ಹೂಮ್, ಹೌ ಅಂತ ತಮ್ಮೆಲ್ಲರಿಗೆ ಗೊತ್ತಿದೆ. ಆದರೂ ಒಂದು ಸಲ ರಿಪೀಟ್ ಮಾಡ್ತೀನಿ. ವಾಟ್ ಅಂದರೆ ಏನು, ವಿಚ್ ಅಂದರೆ ಯಾವ, ವೇರ್ ಅಂದರೆ ಎಲ್ಲಿ, ವೆನ್ ಅಂದರೆ ಯಾವಾಗ, ಹೂಸ್ ಅಂದರೆ ಯಾರ, ವೈ ಅಂದರೆ ಏಕೆ, ಹೂ ಅಂದರೆ ಯಾರು, ಹೂಮ್ ಅಂದರೆ ಯಾರಿಗೆ, ಹೌ ಅಂದರೆ ಹೇಗೆ ಅಂತ ಇವುಗಳ ಕನ್ನಡದ ಅರ್ಥವನ್ನು ನಾವು ನೋಡ್ತೇವೆ. ಸೊ ಈ ಡಬ್ಲ್ಯೂ ಎಚ್ ವರ್ಡ್ಸ್ನ ಬಳಕೆ ಮಾಡಿಕೊಂಡು ವಾಕ್ಯಗಳನ್ನು ಮಾಡಿದಾಗ ಯಾವ ರೀತಿ ಇರ್ತದೆ ಅಂತ ನೋಡೋಣ. ಉದಾಹರಣೆಗೆ ಮೊದಲನೇ ಎಕ್ಸಾಂಪಲ್ಸ್ ಬಂದುಬಿಟ್ಟು, ಎಕ್ಸಾಂಪಲ್ಸ್ಗಳಲ್ಲಿ ಮೊದಲನೇ ಎಕ್ಸಾಂಪಲ್ ಬಂದುಬಿಟ್ಟು ವಾಟ್ ಈಸ್ ಯುವರ್ ನೇಮ್ ಅಂತ ನಾನು ಇಲ್ಲಿ ಬರೆದಿದ್ದೇನೆ. ಅಂದರೆ ವಾಟ್ ಈಸ್ ಯುವರ್ ನೇಮ್, ಯಾರೋ ಒಬ್ಬರಿಗೆ ಹೆಸರು ಕೇಳಲಿಕ್ಕೆ ನಾವು ಬಳಸ್ತೇವೆ. ಸೊ ಇಲ್ಲಿ ವಾಟ್ ಅಂತಕ್ಕಂಥದ್ದು ಏನಿದು, ಇಂಟ್ರೋಗೇಟಿವ್ ಪ್ರೊನೌನ್ಸ್ಗಳಲ್ಲಿ ಒಂದು ಅಂತ ನೋಡ್ತೇವೆ. ಅಂದರೆ ಇದೇನು ಮಾಡ್ತಪ್ಪ ಅಂದರೆ ಇಂಟ್ರೋಗೇಟಿವ್ ಪ್ರೊನೌನ್ಸ್ಗಳಲ್ಲಿ ಒಂದಾಗಿ ನಾವು ನೋಡ್ತೇವೆ. ಸೊ ಎರಡನೇದು ಬಂದುಬಿಟ್ಟು ವಿಚ್ ಈಸ್ ಯುವರ್ ಮೊಬೈಲ್, ವಿಚ್ ಈಸ್ ಯುವರ್ ಮೊಬೈಲ್ ಅಂತಕ್ಕಂಥದ್ದು ಇಲ್ಲಿ ವಿಚ್ ಅಂತಕ್ಕಂಥ ವಾಕ್ಯದಲ್ಲಿ ವಿಚ್ ಅಂತಕ್ಕಂಥದ್ದು ಕೂಡ ಏನಿದು, ಇಂಟ್ರೋಗೇಟಿವ್ ಪ್ರೊನೌನ್ ಅಂತ ನೋಡ್ತೇವೆ. ಅಂದರೆ ನಿನ್ನ ಮೊಬೈಲ್ ಯಾವುದು ಅಂತ ನಾವು ಕೇಳಕ್ಕೆ ಬಳಸ್ತೀವಿ. ಸೊ ಹೂಮ್ ಡು ಯು ವಾಂಟ್ ಟು ಸಿ, ಹೂಮ್ ಡು ಯು ವಾಂಟ್ ಟು ಸಿ, ನೀನು ಯಾರನ್ನು ನೋಡ್ಬೇಕಂತಿದ್ದೀ. ಇಲ್ಲಿ ಹೂಮ್ ಅಂತಕ್ಕಂಥದ್ದು ಕೂಡ ಏನಿದು, ಹೂಮ್ ಅಂತಕ್ಕಂಥದ್ದು ಇಂಟ್ರೋಗೇಟಿವ್ ಪ್ರೊನೌನ್ಸ್ಗಳಲ್ಲಿ ಇದು ಕೂಡ ಒಂದು ಅಂತ ನೋಡ್ತೇವೆ. ಸೊ ನೆಕ್ಸ್ಟ್ ಬಂದು ಹೂ ಈಸ್ ಯುವರ್ ಫ್ರೆಂಡ್, ನಿನ್ನ ಸ್ನೇಹಿತ ಯಾರು ಅಂತ ಕೇಳೋಕ್ಕೆ ನಾವು ಬಳಸ್ತೀವಿ ಹೂ ಅಂತ ಬಳಸ್ತೀವಿ. ಕನ್ನಡದಲ್ಲಿ ನಿನ್ನ ಸ್ನೇಹಿತ ಯಾರು ಅಂತ ಕೇಳೋಕ್ಕೆ ನಾವು ಕೇಳ್ತೀವಿ. ಅದೇ ರೀತಿ ಅದನ್ನು ನಾವು ಇಂಗ್ಲೀಷಲ್ಲಿ ಬರೆದಾಗ ಹೂ ಈಸ್ ಯುವರ್ ಫ್ರೆಂಡ್, ಇಲ್ಲಿ ಹೂ ಅಂತಕ್ಕಂಥದ್ದು ಏನಿದು, ಇಂಟ್ರೋಗೇಟಿವ್ ಪ್ರೊನೌನ್ ಅಂತ ನಾವು ನೋಡ್ತೇವೆ. ಸೊ ಈ ರೀತಿಯಾಗಿ ಇಂಟ್ರೋಗೇಟಿವ್ ಪ್ರೊನೌನನ್ನು ನಾವು ನಮಗೆ ಗೊತ್ತಿಲ್ಲದೆ ದಿನನಿತ್ಯದಲ್ಲಿ ಸಾಕಷ್ಟು ಬಳಸ್ತೇವೆ. ಆದರೆ ಅದು ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿ ಬಳಸಬೇಕು ಅಂಥೇಳಿ ನಾನು ಇದರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಬಗ್ಗೆ ಸಾಕಷ್ಟು ಸಿ ಟಿಗಳಲ್ಲಿ, ಟಿ ಟಿಗಳಲ್ಲಿ, ಪಿ ಸಿ ಎಕ್ಸಾಮ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಲ್ಲಿ, ಆಮೇಲೆ ಸಾಕಷ್ಟು ಎಫ್ ಡಿ ಎ ಎಸ್ ಡಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವುಗಳ ಬಗ್ಗೆ ಈ ಒಂದು ಇಂಟ್ರಾಗೇಟಿವ್ ಪ್ರೊನೌನ್ಸ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿದ್ದಾರೆ. ಹಾಗೆಯೇ ಇದು ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ಕೂಡ ಅನೇಕ ಪರೀಕ್ಷೆಗಳಲ್ಲಿ ನಾವು ಈ ಒಂದು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಬಗ್ಗೆ ಕೇಳಿದ್ದನ್ನು ನೋಡಿದ್ದೇವೆ. ಇನ್ನೊಂದು ವಿಶೇಷವಾಗಿ ವಿದ್ಯಾರ್ಥಿ ಮಿತ್ರರಲ್ಲಿ ಹೇಳೋದೇನಪ್ಪ ಅಂದರೆ, ಮೊದಲು ನಮಗೆ ಒಂದು ಪ್ರಶ್ನೆ ಬಗ್ಗೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ, ಒಂದು ಪ್ರಶ್ನೆ ನಮ್ಗೆ ಅರ್ಥ ಆದಾಗ ಮಾತ್ರ
ಉತ್ತರ ಬರಲಿಕ್ಕೆ ಸಾಧ್ಯ. ನಮಗೆ ಪ್ರಶ್ನೆ ಅರ್ಥ ಆಗ್ಬೇಕಂದ್ರೆ ಏನು ಗೊತ್ತಿರಬೇಕು? ಇಂಟ್ರೋಗೇಟಿವ್ ಪ್ರೊನೌನ್ಸ್ಗಳ ಬಗ್ಗೆ ಗೊತ್ತಿರಲೇಬೇಕು. ಅಂದಾಗ ಮಾತ್ರ ನಮಗೇನಪ್ಪ ಅಂದರೆ ಉತ್ತರ ಬರಲಿಕ್ಕೆ ಸುಲಭ ಆಗುವಂಥದ್ದು. ಒಂದು ನಮಗೆ ಪ್ರಶ್ನೆ ಗೊತ್ತಿದ್ರೂ ಕೂಡ ಬರಲಿಕ್ಕಾಗಲ್ಲ, ಕಾರಣ ನಾವೇನು ಮಾಡ್ತೀವಿ, ಈ ಒಂದು ಡಬ್ಲ್ಯೂ ಎಚ್ ವರ್ಡ್ಸ್ ಇದ್ದಾವಲ್ಲ, ಡಬ್ಲ್ಯೂ ಎಚ್ ವರ್ಡ್ಸ್ಗಳ ಬಗ್ಗೆ ನಮಗೆ ಅಥವಾ ಇಂಟ್ರೋಗೇಟಿವ್ ಪ್ರೊನೌನ್ಸ್ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಅಥವಾ ಅರ್ಥ ಆಗಿರೋದಿಲ್ಲ. ಈ ರೀತಿ ಒಂದು ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂಥೇಳಿ ಈ ಒಂದು ಇಂಟ್ರಾಗೇಟಿವ್ ಪ್ರೊನೌನ್ಸನ್ನು ನಾನು ಇವತ್ತು ಹೊತ್ತು ತಂದಿದ್ದೇನೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ನಾನು ಮಾಡ್ತಕ್ಕಂತಹ ಈ ಎಲ್ಲ ವಿಡಿಯೋಗಳನ್ನು ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡ್ತಾ ಬನ್ನಿ. ಅಂದಾಗ ಮಾತ್ರ ವಿಷಯ ತಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ ತಮ್ಮೆಲ್ರಿಗೂ ಧನ್ಯವಾದ.